ಏಳು ರೂಪಾಯಿ ಪರ್ ಯೂನಿಟ್ ತಗೊಳತಾರೆ ಇವರು. ಹಗಲು ದರೋಡೆಕೋರಿಗೆ ಇಳಿದಾರೆ ಇವರು. ಸರ್ಕಾರದವರಾಗಲಿ ಕೆ ಬಿ ಅವರಾಗಲಿ ಇವರು ನಿರಾಕರಣೆ ಮಾಡಬಹುದಾಗಿತ್ತು. ಈ ನಿಗದಿತ ಶುಲ್ಕಕ್ಕೆ ತಡೆ ಹಿಡಿಬಹುದಾಗಿತ್ತು. ಈ ಬಸ್ ಫ್ರೀ, ಈ ವಿದ್ಯುತ್ ಫ್ರೀ, ಆಮೇಲೆ ಈ ಇವರಿಗೆ ರೊಕ್ಕ ಕೊಡ್ತೀನಿ ಅಂತೇಳಿ ಎಲ್ಲರಿಗೂ ಸರ್ಕಾರದವರು ಮೋಸ ಮಾಡ್ಯಾರ. ಅದೇ ರೀತಿ ಯಾರೂ ಬಿಲ್ ಕಟ್ಟಬಾರ್ದು ಅಂತೇಳಿ ನಾವು ಡಿಸೈಡ್ ಮಾಡಿದ್ರು ಬಂದು ಇವ್ರು ಮನೆಗೆ ಧಮಕಿ ಕೊಡಾಕತ್ತಾರ. ಕೆ ಇ ಬಿದವರು ನೋಟಿಸ್ ಕೊಟ್ಟಿರಿ ಅನ್ನೋದ್ ಕೇಳೋಣ. ಏ ಇದೇ ನೋಟಿಸ್ ರೀ ಅಂತ ಹೇಳ್ತಾರೆ. ಇದು ನೋಟಿಸಾ ನೀವೇ ಹೇಳ್ರಿ, ನೋಟಿಸು ಅಲ್ಲ ಏನೂ ಅಲ್ಲ, ಇದು ಬರೀ ಲೈಟ್ ಬಿಲ್ ಅದ. ಅದಕ್ಕಾಗಿ ಇದು ಇದೇ ಹಿಂಗೆ ನಡೀತಂದ್ರೆ ಸರ್ಕಾರದಿಂದ ಕೆಲಸ ಮುಂದೆ ಮಂದಿ ಮೆಟ್ಟು ತೊಗೊಂಡು ಬೆನ್ನು ಹತ್ತಾರೆ ನೀವು. ಇಲ್ಲ ಸರ್ಕಾರ ವಿರುದ್ಧ ಅವ್ರಿಗೆ ಗೊತ್ತಾಗೋದಿಲ್ಲ ರೀ ಜನರಿಗೆ, ಆ ಸರ್ಕಾರ ಈ ಸರ್ಕಾರ ಅಂತ ಹೇಳ್ಕೊತ ಹೋಗ್ತಾರೆ. ಬಟ್ ಅದ್ರಾಗ ಏನು ಇರ್ತದಂದ್ರೆ ಒಂದು ಆಯೋಗ ಇರ್ತದೆ, ಆಯೋಗದ ಮ್ಯಾಗ ಎಲ್ಲರೂ ಹಾಕೋದು ಹೋಗ್ಬಿಡ್ತಾರೆ. ಈಗ ಜನಪ್ರತಿನಿಧಿಗಳು ಹೆಂಗೆ ಇರ್ತಂದ್ರೆ ಬಿ ಜೆ ಪಿ ಅವ್ರ ಮ್ಯಾಗ ಕಾಂಗ್ರೆಸ್ ಹಾಕೋದು, ಕಾಂಗ್ರೆಸ್ ಅವ್ರ ಮ್ಯಾಗ ಬಿ ಜೆ ಪಿ ಹಾಕೋದು, ಇದೇ ಒಂದು ರೂಢಿ ಆಗ್ಬಿಟ್ಟು. ಅದು ಕಂಟ್ರೋಲ್ ಮಾಡ್ಬೋದಾಗಿತ್ತು ಸರ್ಕಾರ. ಹಾಂ, ಅವರು ಕಂಟ್ರೋಲ್ ಮಾಡಿಲ್ಲ ಮೊದಲ, ಅವ್ರ ರಿಲೇಷನ್ ಬದ್ಧತೆ ಇಸಿನ ಬಿ ಜೆ ಪಿ ಅವರು ಕಂಟ್ರೋಲ್ ಮಾಡಲಿಲ್ಲ. ಈಗ ಇಲ್ಲಿ ಸರ್ಕಾರ ಬಂದೈತಿ, ಈಗ ಕರೆದ್ಬಿಟ್ಟು ಬಡವರು ಮೀಟಿಂಗ್ ಮಾಡಿದ್ರೆ ಒಂದು ಇದಾಗ್ತೈತಿ. ಆಯೋಗದವರಿಗೆ ನೆದರಿ ತರಬೇಕು ಇದು ಮೊದಲು ಫಸ್ಟಿಗೆ. ಆಯೋಗದ ಆಯೋಗನ ಗುರಿ ಮಾಡಬೇಕು ಜನರು. ಈ ಸರ್ಕಾರಕ್ಕಿಂತಲೂ ಆಯೋಗನ ಗುರಿ ಮಾಡ್ತಂದ್ರೆ ಆಟೋಮೆಟಿಕ್ ಆಯೋಗದವರು ಕಮ್ಮಿ ಮಾಡೋಕ್ಕೆ ಓಡಾಡ್ತಾರೆ ನಿಮ್ಗೆ. ಆದ ಕಾರಣ ಈ ಕಂಪ್ನಿ ಹೆಂಗೆ ನಷ್ಟ ಆಗೈತೆ ಅನ್ನೋದು ಅವರು ಸ್ಟಡಿ ಮಾಡಬೇಕು ಆಯೋಗದವರು. ಯಾಕಪ್ಪ ಅಂತಂದ್ರೆ ಹೆಂಗೆ ನಷ್ಟ ಆಗೈತೆ ಅಂದ್ರೆ ಒಂದೊಂದು ಇಲ್ಲಿ ಯಾವ ವೈಜ್ಞಾನಿಕ ಕಾಮಗಾರಿ ನಡೀತಾವೆ, ಆಮ್ಯಾಗ ಭ್ರಷ್ಟಾಚಾರ ಜಾಸ್ತಿಯಿಂದ ಆಗ್ತೈತಿ, ಇಂಥವೆಲ್ಲ ಅದಾವ್ರಿ. ಇಂಥವೆಲ್ಲ ಕಡಿಮೆ ಮಾಡಿದ್ರೆ ಕಂಪ್ನಿ ಲಾಸ್ ಬರೋಕ್ಕೆ ಸಾಧ್ಯನೇ ಇಲ್ಲ, ಆ ಕಂಪ್ನಿ ಲಾಸ್ ಬರೋಕ್ಕೂ ಸಾಧ್ಯ ಇಲ್ಲ, ಪ್ಲಸ್ ಈ ದರ ಏರಿಕೆ ಪ್ರಸ್ತಾಪನೂ ಬರೋದಿಲ್ಲ. ಎಷ್ಟು ಹೋ ರೇ ಹೇ, ಬಿಲ್ಕುಲ್ ಸಹಿ ಹೇ ಮೈ ಕಹೂಂಗಾ, ಲೇಕಿನ್ ಇಸ್ಕಿ ವಜಹ ಕಾಂಗ್ರೆಸ್ ಸರ್ಕಾರ ನಹೀ ಹೇ. ಇಸ್ ಜೋ ಬಿಲ್ ಜೋ ಡಬಲ್ ಬಿಲ್ ಆ ರಹೇ ಹೇ ಕೆ ಇ ಬಿ ಕೆ, ಉಸ್ಕಿ ಜೋ ವಜಹ ಹೇ ಉಸ್ಕಿ ಪಿಛಲಿ ಸರ್ಕಾರ ಹೇ. ಡಬಲ್ ಜೋ ಬಿಲ್ ಆ ರಹಾ ಯೇ ಗಲತ್ ಹೇ, ಕ್ಯೂಂಕಿ ಜಿತ್ನಾ ಆಸ್ ಯೂಶುವಲ್ ಜೊ ಬಿಲ್ ಆತಾ ಥಾ ಆಜ್ ತಕ್ ಜೊ ಹೇ ಉತ್ನಾ ಹಿ ಬಿಲ್ ಜೊ ಹೇ ಲೇನಾ ಚಾಹಿಯೇ ಹೆಚ್ ಕಾಮ್ ಕೋ. ಜ್ಯಾದಾ ಕರ್ನೆ ಕಾ ವೋ ಸರ್ಕಾರ ಕೋ ಬದನಾಮ್ ಕರ್ನೆ ಕಿ ಕೋಶಿಶ್ ಕರ್ ರಹೇ ಹೇ. ಇಸ್ಕಾ ಬಿ ಜೆ ಪಿ ಕಾ ಇಸ್ಮೇ ಹ್ಯಾಂಡ್ ಹೇ. ಅಭಿ ಜಿಸ್ ತರಹ ಸೆ ಹಮಾರಿ ಸರ್ಕಾರ ದಿನ ಬ ದಿನ ತರಕ್ಕಿ ಕರ್ ರಹೀ ಹೇ, ನಾಮ್ ಕಮಾ ರಹೀ ಹೇ, ಪಾಂಚ್ ಗ್ಯಾರಂಟಿ ದೇ ಕರ್ ಜೊ ಹೇ, ಔರ್ ಭಿ ಲೋಗೋ ಕೋ ಖುಷ್ ಕರ್ನೆ ಕಿ ಕೋಶಿಶ್ ಕರ್ ರಹೀ ಹೇ. ಐಸಿ ಸೂರತ್ ಮೇ ಈ ಹೆಚ್ ಕಾಮ್ ವಾಲೇ ಜೋ ಬಿ ಜೆ ಪಿ ಡಾಮಿನೇಟೆಡ್ ಹೇ ವೋ ಲೋಕ್ ಜೊ ಹೇ ಜ್ಯಾದಾ ಕರ್ಕೆ ಹಮಾರಿ ಸರ್ಕಾರ ಕೋ ಬದನಾಮ್ ಕರ್ನೆ ಕಿ ಕೋಶಿಶ್ ಕರ್ ರಹೇ ಹೇ. ಇಸ್ಕೆ ಸಿವಾ ಜ್ಯಾದಾ ಕುಛ್ ಭಿ ನಹೀ ಹೇ. ನಮಸ್ಕಾರ ವೀಕ್ಷಕರೇ, ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನಲ್ಲಿ ತಮಗೆಲ್ಲರಿಗೂ ಸ್ವಾಗತ. ನಾನು ತೌಸಿ. ವಿದ್ಯುತ್ ದರ ತುಂಬಾಕ್ ಬಂದಿವು. ನಮ್ಮ ಹಣೆಬಾರದ ಬಿಜಾಪುರದಾಗ ಹುಟ್ಟಿದ್ದು ಅಥವಾ ಕರ್ನಾಟಕದಾಗ ಹುಟ್ಟಿದ್ದು. ಪ್ರತಿ ತಿಂಗಳ 1200 ಬರೋ ಬಿಲ್ ಈ ತಿಂಗಳ 2724 ರೂಪಾಯಿ ಬಂದದ. ಇದು ಪೂರಾ ಕ್ಲಿಯರ್ ಆಗಿ ಬಿಡಿಸಿ ಹೇಳ್ತೀನಿ ನಿಮಗೆ. 550 ರೂಪಾಯಿ, 525 ರೂಪಾಯಿ ಎಫ್ ಎ ಸಿ ಚಾರ್ಜ್ ಅಂತ ಮಾಡ್ಯಾರ. ಮೊದಲು ಅದು 100 ರೂಪಾಯಿ ಇತ್ತು, ಈಗ ಇದು 525 ರೂಪಾಯಿ ಮಾಡ್ಯಾರ. ಆಮೇಲೆ ಮೊದಲು ನಿಗದಿತ ಶುಲ್ಕ ಬರೀ 110 ರೂಪಾಯಿ ಇತ್ತು, ಅದು 220 ರೂಪಾಯಿ ಮಾಡ್ಯಾರ. ಇದು ಜನರಲ್ ಇದು ಇದರೊಳಗೆ. ಆಮೇಲೆ ಮೊದಲು 200 ಯೂನಿಟ್ ತನಕ 4.15 ರೂಪಾಯಿ ಇತ್ತು, ಈಗ 100 ಯೂನಿಟ್ ದಾಟಿದ ಕೂಡಲೇ 7 ರೂಪಾಯಿ ಪರ್ ಯೂನಿಟ್ ತೊಗೊಳತಾರೆ ಇವರು. ಹಗಲು ದರೋಡೆಕೋರಿಗೆ ಇಳಿದಾರೆ ಇವರು. ಸರ್ಕಾರದವರಾಗಲಿ ಕೆ ಬಿ ಅವರಾಗಲಿ ಇವರು ನಿರಾಕರಣೆ ಮಾಡಬಹುದಾಗಿತ್ತು. ಈ ನಿಗದಿತ ಶುಲ್ಕಕ್ಕೆ ತಡೆ ಹಿಡಿಬಹುದಾಗಿತ್ತು. ಈ ಬಸ್ ಫ್ರೀ, ಈ ವಿದ್ಯುತ್ ಫ್ರೀ, ಆಮೇಲೆ ಈ ಇವರಿಗೆ ರೊಕ್ಕ ಕೊಡ್ತೀನಿ ಅಂಥೇಳಿ ಎಲ್ಲರಿಗೂ ಸರ್ಕಾರದವರು ಮೋಸ ಮಾಡ್ಯಾರ. ಅದೇ ರೀತಿ ಯಾರೂ ಬಿಲ್ ಕಟ್ಟಬಾರ್ದು ಅಂಥೇಳಿ ನಾವು ಡಿಸೈಡ್ ಮಾಡಿದ್ರು ಬಂದು ಇವ್ರು ಮನೆಗೆ ಧಮಕಿ ಕೊಡಾಕತ್ತಾರ. ಕೆ ಇ ಬಿದವರು ನೋಟಿಸ್ ಕೊಟ್ಟಿರಿ ಅನ್ನೋದು ಕೇಳೋಣ. ಏ ಇದೇ ನೋಟಿಸ್ ರೀ ಅಂತ ಹೇಳ್ತಾರೆ. ಇದು ನೋಟಿಸಾ ನೀವೇ ಹೇಳ್ರಿ. ನ್ಯೂಸ್ ಚಾನೆಲ್ದವರು ಸ್ವಲ್ಪ ಎಲ್ಲ ಕಡೆ ಬಿತ್ತರಿ ಮಾಡಿರಿ. ಇದು ನೋಟಿಸ್ ಅಂತ ಹೇಳ್ತಾರೆ ಇವರು. ನೋಟಿಸು ಅಲ್ಲ ಏನೂ ಅಲ್ಲ, ಇದು ಬರೀ ಲೈಟ್ ಬಿಲ್ ಅದ. ಅದಕ್ಕಾಗಿ ಇದು ಇದೇ ಹಿಂಗೆ ನಡೀತಂದ್ರೆ ಸರ್ಕಾರದಿಂದ ಕೆಲಸ ಮುಂದೆ ಮಂದಿ ಮೆಟ್ಟು ತೊಗೊಂಡು ಬೆನ್ನು ಹತ್ತಾರೆ. ನಿಮಗೆ ಚಪ್ಪಲ್ ತೊಗೊಂಡು ಬೆನ್ನು ಹತ್ತಾರೆ ಸರ್ಕಾರದವ್ರಿಗೆ. ಕೆ ಇ ಬಿದವ್ರಿಗೆ ಹುಷಾರಾಗಿರ್ರಿ ನೀವು. ಸರ್, ಈಗ ಸರ್ಕಾರ 5 ಗ್ಯಾರಂಟಿ ಹೇಳಿದೆ, ಈಗ ಶಕ್ತಿ ಯೋಜನೆ ಜಾರಿ ಆಗ್ಯಾವ ಈಗ ವಿದ್ಯುತ್ ದರ ಯಾರಿಗೂ ಲಾಗು ಆಗಿಲ್ಲ. ಇನ್ನು ಇವರು ಸೇವಾ ಸಿಂಧು ಪೋರ್ಟಲಲ್ಲಿ 15 ಅಂತ ಹೇಳಿದರು, ಈಗ 18ನೇ ತಾರೀಕಿಗೆ ಮಾಡ್ಯಾರ. ಮತ್ತು 18 ಇದು ಮತ್ತು ಮುಂದುವರೆಸ್ತಾರೆ. ಯಾವುದು ಯೋಜನೆ ಕೊಡಂಗಿಲ್ಲ ಇವರು. ಬರೀ ರೊಕ್ಕ ಜನರಿಂದ ರೊಕ್ಕ ಲೂಟಿ ಮಾಡಾಕತ್ತಾರ. ಹೆಣ್ಮಕ್ಳಿಗೆ ಫ್ರೀ ಕೊಟ್ಟಿನ ಅಂತ ಹೇಳ್ತಾರೆ. ಸರಿಯಾಗಿ ಬಸ್ ಬರ್ತಾ ಇಲ್ಲ. ಈಗ ಮೊದಲು 4 ಬಸ್ ಬರ್ತಿದ್ದು ಹೆಣ್ಮಕ್ಳಿಗೆ ಫ್ರೀ ಅನ್ನೋಣ, ಈಗ 2 ಬಸ್ ಬರತ್ತವೆ. ಅಂದ್ರೆ ಅದು 50% ಮಾಡ್ದಂಗೆ ಇವರು. ಯಾವುದೂ ಇವರು ಯೋಜನೆ ಮಾಡಿಲ್ಲ.
ಕೇಳಿವ್ರಿ ಅವ್ರು ಏನಂತಾರೆ ಎಫ್ ಎ ಸಿ ಚಾರ್ಜ್ ಕೆ ಇ ಆರ್ ಸಿ ದವರು ನಾವು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದೀವಿ ಪ್ರಸ್ತಾವನೆ ಅಗ್ರಿ ಆಗ್ಯದ ಅದ್ರ ಸಂಬಂಧ ನಾವು ಹೆಚ್ಚಿಗೆ ಮಾಡಿ ಅಂತ ಹೇಳ್ತಾರೆ ನೀನೇನು ಅದೊಂದು ಕಾಪಿ ತೊಗೊಂಡಿನಿ ಈ ಕನ್ಸ್ಯೂಮರ್ ಕೋರ್ಟ್ದಾಗ ಹೋಗಿ ಕೇಸ್ ಹಾಕ್ತೀನಿ ನಾನು ಕೆ ಇ ಆರ್ ಸಿ ಮೇಲೆ ಮತ್ತು ಸರ್ಕಾರದ ಪ್ರತಿನಿಧಿಗಳ ಮೇಲೆ ರಾಜೇಶ್ ಈ ಜನರಿಗೆ ಏನಾಗಿತ್ತು ಹೇಳ್ತಾರೆ ನಿಮ್ಗೆ ಹೇಳ್ಬೇಕಂದ್ರೆ ಈ ಸರ್ಕಾರದ ವಿರುದ್ಧ ಅಲ್ಲ ಇದಕ್ಕೆ ಒಂದು ಆಯೋಗ ಇದ್ರಿ ಕೆ ಇ ಆರ್ ಸಿ ಆಯೋಗ ತೆಗೆಸಿದ್ದು ಅಂದರೆ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ ಆ ನಿಯೋಗದವ್ರು ಏನು ಮಾಡ್ತಾರಪ್ಪ ಅಂತಂದರೆ ಪ್ರತಿ ವರ್ಷ ಒಂದೊಂದು ಕಂಪ್ನಿಯವರಿಗೆ ಅವ್ರು ಒಂದು ಲೆಟ್ರ್ ಕೊಡ್ತಾರೆ ಅಂದರೆ ಏನು ನಮ್ಮ ಕಂಪ್ನಿ ಲಾಸ್ ಆಗೈತಿ ನಮಗೆ ನಷ್ಟ ಭರಿಸ್ಕೊಡಿರುತ್ತೆ ಒಂದು ಲೆಟ್ರ್ ಕೊಡ್ತಾರೆ ಆ ಲೆಟ್ರ್ ಕೊಟ್ಟಿದ್ರ ಸಂಬಂಧ ಅವರು ಹೈಕ್ ಮಾಡ್ತಾರೆ ಬಟ್ ಆದರೂ ಪ್ರತಿ ವರ್ಷ ಮಾಡಿದಂಗೆ ಪ್ರತಿ ವರ್ಷ ಬೇರೆ ಟೈಪ್ ಮಾಡ್ತಿದ್ರು ಬಟ್ ಈ ವರ್ಷ ಬೇರೆ ಟೈಪ್ ಮಾಡಿಬಿಟ್ರೆ ಬೇರೆ ಟೈಪ್ ಮಾಡಿದ್ದಕ್ಕೆ ಈ ಗ್ರಾಹಕರಿಗೆ ಗೊಂದಲ ಆಗೈತೆ ನಿಮ್ಗೆ ಅರ್ಥ ಇಲ್ಲ ಸರ್ಕಾರ ವಿರುದ್ಧ ಅವ್ರಿಗೆ ಗೊತ್ತಾಗೋದಿಲ್ಲ ರೀ ಜನರಿಗೆ ಯಾವ ಸರ್ಕಾರ ಈ ಸರ್ಕಾರ ಅಂತ ಹೇಳ್ಕೊತ ಹೋಗ್ತಾರೆ ಬಟ್ ಅದ್ರಾಗ ಏನು ಇರ್ತದೆ ಅಂದ್ರೆ ಒಂದು ಆಯೋಗ ಇರ್ತದೆ ಆಯೋಗದ ಆಯೋಗದ ಮ್ಯಾಗ ಎಲ್ಲರೂ ಹಾಕೋದು ಹೋಗ್ಬಿಡ್ತಾರೆ ಈಗ ಜನಪ್ರತಿನಿಧಿಗಳು ಹೆಂಗೆ ಇರ್ತಂದ್ರೆ ಬಿ ಜೆ ಪಿ ಅವ್ರ ಮ್ಯಾಗ ಕಾಂಗ್ರೆಸ್ ಹಾಕೋದು ಕಾಂಗ್ರೆಸ್ ಅವ್ರ ಮ್ಯಾಗ ಬಿ ಜೆ ಪಿ ಹಾಕೋದು ಇದೇ ಒಂದು ರೂಢಿ ಆಗ್ಬಿಡೈತಿ ಅದು ಜನರಿಗೆ ಅರ್ಥ ಆಗಬೇಕಂತ ಇಷ್ಟ ಹೇಳತ್ತೀನಿ ನಿಮ್ಗೆ ಯಾವಾಗ ಸರ್ಕಾರಕ್ಕೆ ಆಗಿರೋದಿಲ್ಲ ರೀ ಸರ್ಕಾರ ಬಟ್ ಲಾಸ್ಟಿಗೆ ಕಂಟ್ರೋಲ್ ಮಾಡ್ಬೋದು ಸರ್ಕಾರದವರು ಈಗ ಅವರು ಬಿ ಜೆ ಪಿ ಅವರು ಕಂಟ್ರೋಲ್ ಮಾಡಲಿಲ್ಲ ಈಗ ಕಾಂಗ್ರೆಸ್ನವ್ರು ಮೀಟಿಂಗ್ ಕರೆದು ಒಂದು ಕಂಟ್ರೋಲ್ ಮಾಡಕ್ಕೆ ಬರ್ತದ್ರಿ ಇದಕ್ಕೆ ಸಾಧ್ಯ ಐತೆ ಇದಕ್ಕೆ ಇಲ್ಲ ಇದು ಜನರಿಗೆ ಭಾಳ ಹೊರೆ ಆದೈತಿ ಅದ್ರ ಮ್ಯಾಗ ನೀವು ಇದು ಮಾಡ್ರೆ ಕಮ್ಮಿ ಮಾಡ್ರೆ ಅಂತಂದ್ರೆ ಮಾಡಕ್ಕೆ ಬರ್ತೈತೆ ಅದು ಈಗ ಮೊದಲ ಸ್ಲ್ಯಾಬ್ ನಾಲ್ಕು ಸ್ಲ್ಯಾಬ್ ಇದ್ದೀರಿ ಅದಕ್ಕೆ ಆ ನಾಲ್ಕು ಸ್ಲ್ಯಾಬ್ ಇದ್ದಿರ ಸಂಬಂಧ ಒಂದು ಸ್ವಲ್ಪ ಬಿಲ್ಲಿಗೆ ಒಂದು ಸ್ವಲ್ಪ ಒಬ್ಬರು 100 ಇಟ್ಟು ಒಬ್ಬರು 100 ಇಟ್ಟು ಮಾಡ್ತಾರೆ ಒಬ್ಬರು 50 ಮಾಡ್ತಾರೆ ಒಬ್ಬರು 200 ಮಾಡ್ತಾರೆ ಹಿಂಗೆಲ್ಲ ಆಗ್ತಿತ್ತು ಅದು ಆ ಸ್ಲ್ಯಾಬ್ನಾಗ ಆಗಿದ್ದಕ್ಕೆ ಒಂದು ಸ್ವಲ್ಪ ಇದು ಆಗ್ತಿತ್ತು ಅದು ಈಗ ಸ್ಲ್ಯಾಬ್ 2 ಸ್ಲ್ಯಾಬ್ ಮಾಡ್ಯಾರ ಇವರು 2 ಸ್ಲ್ಯಾಬ್ ಅಂದ್ರೆ ಹೆಂಗ ಅದು 100 ಇಟ್ ಆಯ್ತಪ್ಪ 100 ಇಟ್ ಕ್ರಾಸ್ ಆಯ್ತಪ್ಪ ಒಂದು ಸ್ಲ್ಯಾಬ್ ಬಂದ್ಬಿಡ್ತದೆ ಆ ಒಂದು ಸ್ಲ್ಯಾಬ್ ಬಂದಿದ್ದಕ್ಕೆ ಒಂದು ಸ್ವಲ್ಪ ಬಿಲ್ ಜಾಸ್ತಿ ಬರಾಗ್ತದೆ ಇಲ್ಲ ಇಲ್ಲ ಜನರ ಆಕ್ರೋಶ ಹೊರಗೆ ಆಗ್ತಾ ಇರೋದು ಗ್ರಹ ಇದ್ರೆ ನಿಮ್ಗೆ ಹೇಳ್ಬೇಕಂದ್ರೆ ಬಟ್ ಒಮ್ಮೆ 1000 ಬರೋದು 2000 ಬಂತಪ್ಪ ಅಂದ್ರೆ ಜನರು ಆಟೋಮೆಟಿಕ್ ಇದು ಆಗ್ತಾರೆ ನಿಮ್ಗೆ ಹೇಳ್ಬೇಕಂದ್ರೆ ಸರ್ಕಾರದ ಏನು ತಪ್ಪಿಲ್ಲ ಇವ್ರ ಸರ್ಕಾರದ ಬಟ್ ಕಂಟ್ರೋಲ್ ಮಾಡ್ಬೋದಾಗಿತ್ತು ಸರ್ಕಾರ ಹಾ ಅವರು ಕಂಟ್ರೋಲ್ ಮಾಡಿಲ್ಲ ಮೊದಲ ಅವ್ರ ಇಲೆಕ್ಷನ್ ಬದ್ಧತೆ ಬಿ ಜೆ ಪಿ ಅವರು ಕಂಟ್ರೋಲ್ ಮಾಡಲಿಲ್ಲ ಈಗ ಇಲ್ಲಿ ಸರ್ಕಾರ ಬದೈತಿ ಈಗ ಕರೆದು ಬಿಟ್ಟು ಬಡವ್ರ ಮೀಟಿಂಗ್ ಮಾಡಿದ್ರೆ ಒಂದು ಇದಾಗೈತಿ ಇಲ್ಲ ಮಾಡ್ಬೋದು ರೀ ಕರೆದು ಮಾಡ್ಬೋದು ಎಲ್ಲ ಕಂಪ್ನಿಗಳು ಎಂ ಡಿಗಳು ಕರೆದ ಒಂದು ಇಂಧನ ಇಲಾಖೆಯ ಪ್ರಮುಖ ಇದು ಅಧಿಕಾರಿಗಳು ಇರ್ತಾರೆ ಅವ್ರು ಕರೆದ ಮತ್ತೆ ಏನೇನು ಮಾಡ್ತಾರಲ್ಲ ಮೀಟಿಂಗ್ ಕರೀತಾರೆ ಏನು ಜಾಸ್ತಿ ಮಾಡ್ಬೇಕಾಗಿ ಜಲ್ಲಿ ಏನು ಸಮಸ್ಯೆ ಆಗಿದೆಪ್ಪ ಒಂದು 5 ನಿಮಿಷ ಕರೀತಾರೆ ಮೀಟಿಂಗ್ ಇಟ್ಟು ಜನರು ಕರ್ನಾಟಕ ರಾಜ್ಯದ ಜನರು ಇಟ್ಟೊಂದು ಹತ್ತೂರೆ ಹಾಕತ್ತಾರ ಮತ್ತೆ ಇದಕ್ಕೆ ಒಂದು ಮೀಟಿಂಗ್ ಕರಿಬೇಕಾಗಿತ್ತು ಅವ್ರು ಇದನ್ನ ಮೇನ್ ಆಯೋಗದವ್ರಿಗೆ ನೆದರಿ ತರ್ಬೇಕ್ರಿ ಇದು ಮೊದಲು ಫಸ್ಟಿಗೆ ಆಯೋಗದ ಆಯೋಗನ ಗುರಿ ಮಾಡ್ಬೇಕು ಜನರು ಈ ಸರ್ಕಾರಕ್ಕಿಂತಲೂ ಆಯೋಗನ ಗುರಿ ಮಾಡ್ತಂದ್ರೆ ಆಟೋಮೆಟಿಕ್ ಆಯೋಗದವರು ಕಮ್ಮಿ ಮಾಡೋಕ್ಕೆ ಓಡಾಡ್ತಾರೆ ಅಲ್ಲಿಂದ ಆಮ್ಯಾಗ ಆಯೋಗಕ್ಕೆ ಏನಾಗಿದ್ರಿ ಪ್ರತಿ ವರ್ಷ ಅವರು ಕಂಪ್ನಿಗೆ ಬರ್ತಾರೆ ಅಲ್ಲಿ ಕಂಪ್ನಿ ಲೆಟರ್ ಕೊಟ್ಟಿರ್ತಾರೆ ಈ ಒಂದೊಂದು ಕಂಪ್ನಿ 7 ಜಿಲ್ಲಾ ಇರ್ತಾವೆ ಆ 7 ಜಿಲ್ಲಾ ಹೋಗಿ ಗ್ರಾಹಕರ ಜೋಡಿ ಮಾತಾಡ್ಬೇಕು ಇವ್ರು ಹಂಗೆ ಮಾಡೋದಿಲ್ಲ ರೀ ಆಯೋಗದವರು ಒಂದು ಏನೈತಿ ಒಂದೇ ಇದ್ರಾಗ ಮಾಡ್ತಾರೆ ಎಲ್ಲ ಹುಬ್ಳಿ ಕಂಪ್ನಿ ಆ ಹುಬ್ಳಿಯಾಗ ಅಷ್ಟೇ ಮೀಟಿಂಗ್ ಮಾಡ್ತಾರೆ ಅವ್ರು ಹುಬ್ಳಿ ಧಾರವಾಡ ಕೂಡಿ ಧಾರವಾಡದಾಗ ಮೀಟಿಂಗ್ ಮಾಡ್ತಾರೆ ಆ ಮೀಟಿಂಗ್ ಮಾಡೋದ್ರಿಂದ ಎಲ್ಲ ಜಿಲ್ಲೆ ಜನರು ಅಲ್ಲಿ ಹೋಗಿ ತಮ್ಮ ಆಕ್ಷೇಪಣೆ ಹೇಳಕ್ಕೆ ಆಗೋದಿಲ್ಲ ಆದ ಕಾರಣ ಈ ಕಂಪ್ನಿ ಹೆಂಗೆ ನಷ್ಟ ಆಗೈತೆ ಅನ್ನೋದು ಅವರು ಸ್ಟಡಿ ಮಾಡಬೇಕು ಆಯೋಗದವರು ಯಾಕಪ್ಪ ಅಂತಂದರೆ ಹೆಂಗೆ ನಷ್ಟ ಆಗೈತೆ ಅಂದರೆ ಒಂದೊಂದು ಇಲ್ಲಿ ಯಾವ ವೈಜ್ಞಾನಿಕ ಕಾಮಗಾರಿ ನಡೀತಾವೆ ಆಮ್ಯಾಗ ಭ್ರಷ್ಟಾಚಾರ ಜಾಸ್ತಿಯಿಂದ ಆಗ್ತೈತಿ ಇಂಥವೆಲ್ಲ ಅದಾವ್ರಿ ಇಂಥವೆಲ್ಲ ಕಡಿಮೆ ಮಾಡಿದ್ರೆ ಕಂಪ್ನಿ ಲಾಸ್ ಬರೋಕ್ಕೆ ಸಾಧ್ಯನೇ ಇಲ್ಲ ಆ ಕಂಪ್ನಿ ಲಾಸ್ ಬರೋಕ್ಕೂ ಸಾಧ್ಯ ಇಲ್ಲ ಪ್ಲಸ್ ಈ ದರ ಏರಿಕೆ ಪ್ರಸ್ತಾಪನೂ ಬರೋದಿಲ್ಲ ಮಲ್ಲಿಕಾರ್ಜುನ್ ಕೆಂಗ್ಲಾ ಅಂತ ಹೇಳಿದ ಜನಪರ ಹೋರಾಟಗಾರ ಯೇ ಜೊ ಪ್ರೊಟೆಸ್ಟ್ ಹೋ ರೇ ಹೇ ಬಿಲ್ಕುಲ್ ಸಹಿ ಹೇ ಮೈ ಕಹೂಂಗಾ ಲೇಕಿನ್ ಇಸ್ಕಿ ವಜಹ ಕಾಂಗ್ರೆಸ್ ಸರ್ಕಾರ ನಹೀ ಹೇ ಇಸ್ ಜೊ ಬಿಲ್ ಜೊ ಡಬಲ್ ಬಿಲ್ ಆ ರಹೇ ಹೇ ಕೆ ಇ ಬಿ ಕೆ ಉಸ್ಕಿ ಜೊ ವಜಹ ಹೇ ಉಸ್ಕಿ ಪಿಛಲಿ ಸರ್ಕಾರ ಹೇ ಅಭಿ ನಯಿ ಸರ್ಕಾರ ಕೆ ಘೋಷಣಾ ಕೆ ಮುತಾಬಿಕ್ ಜೊ ಗೃಹ ಜ್ಯೋತಿ ಜೊ ಪ್ರೋಗ್ರಾಮ್ ಹೇ ಉಸ್ ಗೃಹ ಜ್ಯೋತಿ ಕೆ ಪ್ರೋಗ್ರಾಮ್ ಕೆ ಮುತಾಬಿಕ್ 1 ಜುಲೈ ಸೆ ಜೊ ಹೇ 200 ಯೂನಿಟ್ಸ್ ಲೋಕೋಕ್ಕೆ ದಿಯಾ ಜಾಯೇಗಾ ಲೇಕಿನ್ ಆಜಕಲ್ ಜೋ ಪ್ರೊಟೆಸ್ಟ್ ಹೋ ರಹೇ ಹೇ ಪಿಛಲಿ ಮಹೀನೆಗೆ ಬಿಲ್ ಹೇ ಜೊ ಆಪ್ಕೋ ಭರ್ನಾ ಹೀ ಪಡೆಗಾ ಕ್ಯೂಂಕಿ ಉಸ್ಮೇ ರಿಯಾಯಿತಿ ನಹಿ ದಿ ಗಯೇ 1 ಜುಲೈಗೆ ಬಾದ ಮೇ ಜೋ ಹೇ 200 ಯೂನಿಟ್ಸ್ ಜೊ ಹೇ ಫ್ರೀ ಕಿಯೇ ಗಯೇ ಹೇ ಉಸ್ಕೆ ಬಾದ ಮೇ ಜೊ ಹೇ 200 ಯೂನಿಟ್ಸ್ ಆಪ್ಕೋ ಫ್ರೀ ಮೇ ಮಿಲ್ ಜಾಯೇಂಗೆ ಲೇಕಿನ್ ಜುಲೈ ಸೆ ಪಹಲೆ ಜೊ ಭೀ ಬಿಲ್ ಆಯೇಂಗೆ ಆಪ್ ಲೋಗೋಕ್ಕೆ ಭರ್ನಾ ಚಾಹಿಯೇ ಕ್ಯೂಂಕಿ ಇಸ್ಕಿ ಜಿಮ್ಮೇದಾರ್ ಜೊ ಹೇ ಪ್ರಿವಿಯಸ್ ಗವರ್ನಮೆಂಟ್ ಹೇ ಕಾಂಗ್ರೆಸ್ ಸರ್ಕಾರ ನಹಿ ಹೇ ಔರ್ ಹಮಾರೇ ಮುಖ್ಯಮಂತ್ರಿ ಕೋ ಜೊ 5 ಗ್ಯಾರಂಟಿ ಕಾ ದಿಯೇ ಹೇ ಇಲೆಕ್ಷನ್ ಸೆ ಪಹಲೆ ಉಸ್ಮೇ ಆಲ್ರೆಡಿ ದೋ
प्रॉमिस उन्होंने कंप्लीट किए हैं। अब ये भी 1 जुलाई से होने वाला है, 15 अगस्त से भी एक गारंटी प्रोग्राम होने वाला है। इस तरह से जो भी प्रॉमिसेस हमारे कांग्रेस गवर्नमेंट के थे इलेक्शन से पहले, अभी वो सारे उसमें 2 जो है कंप्लीट हो गए, अभी 3 होने में हैं। मैं आप लोगों से इंतजार करता हूँ कि कई भी बिल के लिए आप प्रोटेस्ट न करें। ये जो कई भी बिल है वो प्रीवियस ईयर का है, यानी पिछले महीने का बिल है। अभी जब माफ़ करने का वक्त ही जब 1 जुलाई से है, तो उससे पहले बिल भरने में आपको कोई तकलीफ नहीं लेनी चाहिए, क्योंकि ये जो बिल है वो पहले की गवर्नमेंट का बिल है, पहले के हेस्कॉम का बिल है। हेस्कॉम आयोग जो है पहले के बिल जिस तरह से हर साल एक लैब ज़्यादा करते रहते हैं, उस तरह से इस साल भी उन्होंने ज़्यादा किया है। लेकिन मुख्यमंत्री जी एक काम कर सकते हैं कि उनको कहे कि जो है ये जो ये मंथली जो इस मंथली का जो बिल है वो उसको जो है आप हम पहले जो है आप भर लें, बाकी आगे की कोई भर लेने की ज़रूरत नहीं है। 1 जुलाई से 2020 जो है हमारी सरकार की वजह से फ्री किया गया है। अभी क्या हो रहा है सर, जो प्रदर्शन कर रहे हैं उनका कहना है कि हम बिल तो भरेंगे, सरकार ने बिल हम भरेंगे नहीं बोल रहे, लेकिन बिल को यूनिट को बढ़ाया गया है। यूनिट को बढ़ाने का काम आपका 1000 रुपये बिल आता तो 2000 बिल आ रहा है, 500 होने का 1000 बिल आ रहा है, तो इसको लेकर आक्रोश बढ़ रहा है। ये जो ज़्यादा बिल आ रहा है यानी डबल जो बिल आ रहा है ये गलत है, क्योंकि जितना एज यूजुअल जो बिल आता था आज तक जो है उतना ही बिल जो है लेना चाहिए हेस्कॉम को। ज़्यादा करने का वो सरकार को बदनाम करने की कोशिश कर रहे हैं, इसका बीजेपी का इसमें हैंड है। अभी जो है जिस तरह से हमारी सरकार दिन ब दिन तरक्की कर रही है, नाम कमा रही है, 5 गारंटी देकर जो है और भी लोगों को खुश करने की कोशिश कर रही है, ऐसी सूरत में ये हेस्कॉम वाले जो बीजेपी डोमिनेटेड हैं वो लोग जो है ज़्यादा करके हमारी सरकार को बदनाम करने की कोशिश कर रहे हैं, इसके सिवा ज़्यादा कुछ भी नहीं है। बीजेपी का एक आरोप भी है कि ये सरकार ज़्यादा दिन नहीं चलने वाली है, गारंटी से बहाना है उनके बता रहे हैं। ठीक है, लेकिन जब सरकार बन गई है तो चलेगी 5 साल तक। अगर कांग्रेस लीडर इफेक्टिव रहेंगे, दे यूनाइटेड रहेंगे, ये भी उनका कहना जो है दे आर यूनाइटिंग द कांग्रेस पीपल, क्योंकि जनरली व्हाट हैपन्स वेन एवर द गवर्नमेंट फॉल्स इट इज़ बिकॉज ऑफ द मिस्टेक्स ऑफ द पार्टीज विच दे आर इन द रूलिंग एंड द सपोर्टिंग पार्टीज, बट नाउ द केस इज लाइक एंटायरली डिफरेंट। Congress is in full power and in the majority. So there is no question of whether the government will go or not, whether it will run or not. 100% I assure that for 5 years and coming 5 years also it is being ruled by the Congress. The state will rule the Congress for 10 years I can say. डेल्टा लर्न ऑनलाइन स्पोकन इंग्लिश क्लासेस लाया है आपके लिए सुनहरा मौका। स्पोकन इंग्लिश आजकल ना सिर्फ एक शौक है बल्कि अहम ज़रूरत बन चुका है। अगर आप लोग घर बैठे इंग्लिश सीखना चाहते हो तो अभी हमारे एक्सपर्ट से संपर्क करें 9972959599 और 8050828793। ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ, ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.